ಹೆಸರು ಮಹಾದೇವಪ್ಪ ಅಂತ, ನಾನು ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷ ಇದ್ದೇನೆ, ನಾನು ಕಾಂಗ್ರೆಸ್ ಪಾರ್ಟಿಯಿಂದ. ಎಷ್ಟು ವರ್ಷದಿಂದ ರಾಜಕೀಯ ಪ್ರವೇಶ ಮಾಡಿದೆ ಸರ್? ನಾನು ಮೂವತ್ತು ವರ್ಷದಿಂದ, ಇಪ್ಪತ್ತೆರಡು ಮೂವತ್ತು ವರ್ಷದಿಂದ ನೀವು ರಾಜಕೀಯದಲ್ಲಿ ಬಂದಿದ್ರೆ, ಅದು ಕಾಂಗ್ರೆಸ್ಸಲ್ಲಿ ಎಷ್ಟು ಸಮಯದಿಂದ? ಕಾಂಗ್ರೆಸ್ಗಿಂತ ಹೆಚ್ಚಾಗಿ ಮಾದೇವ್ ಪ್ರಸಾದ್ ಫಾಲೋಯರ್ಸ್. ಮಾದೇವ್ ಪ್ರಸಾದ್ ಫಾಲೋವರ್ಸ್ ಜೊತೆಗೆ ನಾವು ಶುರು ಮಾಡಿ ರಾಜಕೀಯ ಸಕ್ರಿಯವಾಗಿ ಅವ್ರ ಜೊತೆಗೇನೆ ರಾಜಕೀಯನ ಬೆಳೆಸ್ಕೊಂಡಿದ್ದೀರಿ ಅಂತ ಹೇಳ್ತೀನಿ ಸರ್. ಮೊದಲೇ ಬಾರಿಗೆ ನೀವು ಜಿಲ್ಲಾ ಪಂಚಾಯತ್ ಪಾರ್ಟಿಸಿಪೇಟ್ ಮಾಡೋಕ್ಕಿಂತ ಮುಂಚೆ ತಾಲೂಕು ಪಂಚಾಯತ್ ಅಥವಾ ಗ್ರಾಮ ಪಂಚಾಯತಿ ಪಾರ್ಟಿಸಿಪೇಟ್? ನಾನು ಮೊದಲು ಒಂದು ಸ್ಕೂಲ್ ಯೂನಿಯನ್ ಇದೆ, ಹಳೆ ಸ್ಕೂಲ್ ಯೂನಿಯನ್ ಪ್ರೆಸಿಡೆಂಟ್ ಅಂತ ಅದಾಗಿದೆ. ನಾವು ಎಸ್ ಎಲ್ ಸಿ ಇವಾಗ ಆವಾಗ ಪ್ರೆಸಿಡೆಂಟ್ ಆಗಿ ಒಂದು ಕಲ್ಚರಲ್ ಆಕ್ಟಿವಿಟೀಸ್ ನಮ್ಮ ಮನೆಯಲ್ಲಿ ಒಂದು ನಾಟಕ ಅದು ಇದು ವಾಲಿಬಾಲ್ ಪ್ಲೇಯರ್ ಇದೆಲ್ಲ ನಾವು ವಾಲಿಬಾಲ್ ಪ್ಲೇಯರ್ ಸ್ಟೇಟ್ ಲೆವೆಲ್ ವಾಲಿಬಾಲ್ ಪ್ಲೇಯರ್. ಮತ್ತು ಅದಾದ ನಂತರ ಈ ಒಂದು ಡೈರಿ ಪ್ರೆಸಿಡೆಂಟ್ ಆಗಿದೆ, ಡೈರಿ ಯೂನಿಯನ್ ಮಿಲ್ಕ್ ಡೈರಿ ಆಗಿದೆ. ಮತ್ತು ನಾವು ಒಂದು ಊರಲ್ಲೆಲ್ಲ ಕಲ್ಚರಲ್ ಆಕ್ಟಿವಿಟೀಸ್ ಒಂದು ಎಲ್ಲಾದರೂ ಪಾರ್ಟಿಸಿಪೇಟ್ ಮಾಡಿ ಗುರುತಿಸ್ಕೊತಿದ್ದೆ. ಅದಾದ ನಂತರ ಮಂಡಲ ಪಂಚಾಯತಿ ಮೆಂಬರು, ವೈಸ್ ಪ್ರೆಸಿಡೆಂಟ್ ಆಗಿದ್ದೆ ಮಂಡಲ ಪಂಚಾಯತಿ. ಮಂಡಲ ಪಂಚಾಯತಿ ಲೆವೆಲಿಂದನೂ ಬಂದಿದ್ದೀರಿ? ಗ್ರಾಮ ಪಂಚಾಯತಿ ಮಂಡಲ ಪಂಚಾಯತಿಯಿಂದನೂ ಬಂದಿದ್ದೀನಿ. ಇವಾಗ ಇದು ವ್ಯವಸಾಯ ಸಹಕಾರ ಬ್ಯಾಂಕ್ ಇದೆ, ಅದರ ಅಧ್ಯಕ್ಷನಾಗಿದ್ದೆ. ಅದು ಬಿಟ್ಟರೆ ಮಿಲ್ಕ್ ಯೂನಿಯನ್ ಮೈಸೂರು ಮಂಡ್ ಚಾಮರಾಜನಗರ ಮಿಲ್ಕ್ ಯೂನಿಯನ್ ನಾಮಿನಿ ಡೈರೆಕ್ಟರ್ ಇದೆ. ನಾಮಿನಿ ಡೈರೆಕ್ಟರ್ ಇದೆ. ಯಾವ ಇಸ್ ಫೇಲ್ ಆಗಿದೆ ಸರ್? ನೈನ್ಟಿ ಫೈವ್ ಫಸ್ಟ್ ಆಗಿದೆ ನಾಮಿನಿ ಡೈರೆಕ್ಟರ್. ಓಕೆ ಸರ್. ಈಗ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಅಲ್ಲಿ ಕಂಪ್ಲೀಟ್ ಮಾಡಿದಾಗ ಎಷ್ಟು ಓಟ್ ಲೀಡಿಂಗ್ ಆಗಿದ್ರಿ? 181 ಓಟ್ ಸರ್. ಟೋಟಲ್ ಓಟ್ ಎಷ್ಟಿತ್ತು? ಟೋಟಲ್ ಓಟು ಜಿಲ್ಲಾ ಪಂಚಾಯತ್ 30,000-40,000 ಸರ್ವೆ ಇರುತ್ತೆ. ಇರ್ತದೆ 22,000-23,000 ಓಟ್ ಆಯ್ತು. 22,000-27,000 ಇದಾಯ್ತು, ಕೋಲ್ ಆಯ್ತದೆ. ಆದರೆ ಜನರಲ್ಲಿ ತುಂಬ ಕಡಿಮೆ ಅಲ್ಲಿ, ಯಾಕಂದರೆ ಫಸ್ಟ್ ಜನರಲ್ ಗೆದ್ದೆ 44 ಓಟ್ ಗೆದ್ದರು ಶಿವೇಂದ್ರಪ್ಪ, ನಮ್ಮ ಕಾಸ್ಟ್ ಸೀಟ್. ಸೆಕೆಂಡ್ ಜನರಲ್ ಇದ್ದಾಗ ಬರೀ 120 ಓಟ್ ಗೆದ್ದರು. ನಮ್ದು ಎಷ್ಟು ಜನರಲ್ ಓಟ್ ಗೆದ್ದರು? ಎಷ್ಟು ಬಂದಿದೆ ಸರ್ ನಿಮ್ಮ ಕ್ಷೇತ್ರದಲ್ಲಿ? ಎಷ್ಟು ವಿಲೇಜ್ ಇರುತ್ತೆ? 31 ಅದೇ ನಾನು ಲಿಸ್ಟ್ ಮಾಡಿದ್ರೆ ಮರ್ತೈತೆ ನನಗೆ. ಓಕೆ, 31 ವಿಲೇಜ್ ಬರುತ್ತೆ ಸರ್. 31 ನೀವು ಮಂಡಲ ಪಂಚಾಯತಿಯಿಂದನೂ ನೀವು ರಾಜಕೀಯ ಬಂದಿದ್ದೀರಾ, ಅಲ್ಲಿಂದ ಇಲ್ಲಿ ತನಕ ನಿಮ್ಮ ಕ್ಷೇತ್ರಕ್ಕೆ ಎಷ್ಟು ಅಭಿವೃದ್ಧಿ ಕೆಲಸ ಕಾಮಗಾರಿಗಳು ಮಾಡಿದ್ರು? ನಮ್ಗಲ್ಲಾದಷ್ಟು ಸಾಕಷ್ಟು. ಇದರಲ್ಲಿ ನಾವು ಯಾವುದೇ ಒಂದು ಊರಲ್ಲಿ ಯಾವುದೇ ಒಂದು ಒಳ್ಳೆ ಕೆಲಸಕ್ಕೆ ಎಲ್ಲರೂ ಪಡ್ಕೊಂಡು ನಮ್ಗೆ ಆದಷ್ಟು ಸಹಾಯ ಮಾಡಿದ್ವಿ. ಇತ್ತೀಚೆಗೆ ನಾವು ಗ್ರಾಮ ಪಂಚಾಯತಿಯಲ್ಲಿದ್ದಾಗ ಚರಂಡಿ ವ್ಯವಸ್ಥೆ, ಶೌಚಾಲಯ, ಕುಡಿಯುವ ನೀರು ಇವಕ್ಕೆಲ್ಲ ನಮ್ಗಲ್ಲಾದಷ್ಟು ನಾವು. ಇವಾಗ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರು ಕೂಡ ಆಗಿದ್ರೆ ನೀವು, ಇವಾಗ ಕುಡಿಯೋ ನೀರಿಗೆ ಹೆಚ್ಚಿನ ಆದ್ಯತೆ ಈಗ ಹೆಚ್ಚು ಕಡಿಮೆ ಒಂದು 50-40 ಬೋರ್ ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ. ಈಗ ಇದಾದ್ಮೇಲೆ ತ್ರೂಔಟ್ ಜಿಲ್ಲೆ ಬರುತ್ತೆ. ನಾನು ಮೆಂಬರ್ ಆಗಿ ಈಗ ಒಂದು ಕುಡಿಯೋ ಈಗ ಒಂದು ಬೆಟ್ಟಳೆತ್ತ ಒಂದು ಊರಿದೆ, ಅಲ್ಲಿ ಈಗ ನೀರಿಂದು ಭಾರಿ ಸಮಸ್ಯೆ ಇತ್ತು. 4 ಬೋರಾಗಿ ಫೇಲೂರು, ಆದರೂ ಒಂದು 3.5 ಕಿಲೋಮೀಟರ್ ಇದ್ದ ಕುದಿಯೋ ಮನಸ್ಸು ಆಯಿತು. 3.5 ಕಿಲೋಮೀಟರ್ ಇಂದ ಒಂದು ಬೋರ್ ಹಾಕಿಸಿ ಈಗ ಅದು 15 ಲಕ್ಷ ರೂಪಾಯಿ ಎಸ್ಟಿಮೇಟ್ ಪೈಪ್ ಲೈನ್ ಮಾಡ್ತೀವಿ. ಟೋಟಲ್ ಆಗಿ ಎಷ್ಟು ಬೋರ್ ಹಾಕಿಸ್ಬೋದು ಸರ್ ನಮ್ದು ಈಗ ಈ ಇದರಲ್ಲಿ ಈ ವರ್ಷದಲ್ಲಿ ಒಂದು ಹೆಚ್ಚು ಕಡಿಮೆ 50 50 ವಿಲೇಜ್ಗೆ ನಿಮ್ಮ ವಿಲೇಜ್ ಎಲ್ಲ ವಿಲೇಜ್ಗೆ ಫೇಲೂರ್ ಜಾಸ್ತಿ 50% ಆಶ್ರಯ ಮನೆಯಿಂದ ನಾವು ಯಾವಾಗಲಿಂದ ಅಂದ್ರೆ ಹೆಂಚುಗಳು ಕೊಡಿಸಿದ್ರು ನೋಡಿ. ನಾವು ಅವಾಗ ಒಂದ್ಸಲ ನಮ್ಮ ಮನೆ ಬಂದ 150 ಮನೆ ಕೊಡ್ತಿದ್ದೆ ನಮ್ಮ ಪಂಚಾಯತಿ ಆಗ್ತಿದೆ. ಅವಾಗ ಸಾಕಷ್ಟು ಮನೆ ಎಲ್ಲದೂ ನಾವು ಅವರು ಬಂದಿಲ್ಲ, ಎಲ್ಲ ನಮ್ಮ ಕಡೆ ಏನಾಗ್ತೇವೆ ಎಲ್ಲ ಸಾಕಷ್ಟು ಮನೆ ಜನಗಳಿಗೆ ಅನುಕೂಲಕರ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅದು ಮಿಲ್ಕ್ ಯೂನಿಯನ್ ಆಗಲಿ ಮಿಲ್ಕ್ ಯೂನಿಯನ್ ಮಾಡ್ತೀವಿ ಎಲ್ಲ ಇದು ಮಾಡ್ತೀವಿ. ಓಕೆ ಸರ್, ನಿಮ್ಮ ರಾಜಕೀಯದ ಬಗ್ಗೆ ನಿಮಗೆ ತೃಪ್ತಿ ಇದೆಯಾ ಸರ್? ನೀವು ಇವಾಗ 30-40 ವರ್ಷದಿಂದ ರಾಜಕೀಯ ಮಾಡ್ತಾ ಇದ್ದೀವಿ ಅಂತ ಹೇಳ್ತೀವಿ. ಒಂದೇನಂದ್ರೆ ಏನೋ ತೃಪ್ತಿ ಅಂದ್ರೆ ಏನಂದ್ರೆ ನಾವು ತೃಪ್ತಿ ಪಡಿಸೋಕಾಲ ಜನಗಳನ್ನ ತೃಪ್ತಿ ಪಡಿಸೋಕಾಲ ಜನಗಳನ್ನ ಎಷ್ಟೇ ಮಾಡಿದ್ರು. ಅಲ್ಲ ಸರ್, ನಿಮಗೆ ವೈಯಕ್ತಿಕವಾಗಿ ನಾನು ಮಾಡ್ತೀನಿ ಕೆಲಸ, ನಮ್ಮ ತೃಪ್ತಿ ಹೇಳ್ಬೇಕಂದ್ರೆ ನಮ್ಮ ಒಂದು ಅಧಿಕಾರ ಬಂದಾಗ ನಮ್ಮ ಆದಷ್ಟು ಕೆಲಸ ಮಾಡಿದ್ರೆ ತೃಪ್ತಿ ಇದೆ ನಮ್ಗೆ ಸರ್. ನಮ್ಗೆ ರಾಜಕೀಯ ಬರೋ ಉದ್ದೇಶ ಏನಿದೆ ಸರ್? ಉದ್ದೇಶ ಏನಿಲ್ಲ, ಈಗ ನಾವು ಊರಲ್ಲೇ ಇದ್ವಲ್ಲ, ಆವಾಗ ಒಂದು ಏನೋ ಒಂದು ಅದೇ ವರ್ಷ ಅಸೋಸಿಯೇಷನ್ ಅಂತ ಮಾಡ್ಕೊಂಡಿದ್ವಲ್ಲ, ಅದೊಂದು ಗುಂಪು. ಆವಾಗ ವಾಲಿಬಾಲ್ ಆಗಿರೋಲ್ಲ, ಏನಾದ್ರು ಒಂದು ಮಾಡಬೇಕು ಎಲ್ಲರ ಮಧ್ಯದಲ್ಲಿ ನನ್ನ ಗುರುತಿಸ್ಕೋಬೇಕು ಮೇಲಾಗಿ ಏನಾದ್ರು ಮಾಡ್ಬೇಕು ಅನ್ನೋದೊಂದು ಆಕಾಂಕ್ಷೆ. ಆ ಲೆವೆಲಿಂದ ಒಂದು ಹೆಚ್ಚು ಕಡಿಮೆ 20-25 ವರ್ಷ. ಸರ್, ನಿಮ್ಮನ್ನ ಬಿಟ್ಟರೆ ರಾಜಕೀಯದಲ್ಲಿ ನಿಮ್ಮ ಮನೆಯಲ್ಲಿ ನಿಮಗೆ ಬರೋಕೆ ಪ್ರೇರಣೆ ಯಾರು ಸರ್? ಇಂಥ ಪಕ್ಷನೇ ಸೇರ್ಕೋಬೇಕು ಇಲ್ಲೇ ಕೆಲಸ ಮಾಡಬೇಕು ಅದೇ ನಾವು ಒಂದು ರಾಜಕೀಯ ಕಾಲ ಇಟ್ಟಿದ್ದಾಗ ನಮ್ಮ ಯಾವ ಇವರು ಇರ್ತಾರೆ ರಾಮ್ ಮಾಧವ್ ಪ್ರಸಾದ್ ಅವ್ರ ಜೊತೆ ಗುರುಸ್ಕೊಂಡ್ರೆ ಅವ್ರ ಜೊತೆ ಗುರುಸ್ಕೊಂಡ್ರೆ ಅವ್ರು ಯಾವ ಕಡೆ ಇರ್ತಾರೆ ಆ ಕಡೆ. ಓಕೆ, ಗಡಿನಗರ ಜಿಲ್ಲೆಯಲ್ಲಿ ನಮ್ಮ ಕಾಂಗ್ರೆಸ್ ಜಾಸ್ತಿ ಇದೆ, ಅದ್ರ ಬಗ್ಗೆ ನಿಮಗೆ ಏನು ಅನಿಸಿಕೆ ಇದೆ ಏನು? ಅದೇ ಅದಕ್ಕೆಲ್ಲ ಕಾರಣ ಹೆಚ್ಚು ಕಡಿಮೆ ಈ ಸಂಘಟನೆ, ಮಾದೇವ ಜಿಲ್ಲಾಧ್ಯಕ್ಷರಾಗಿ ಅವ್ರ ಸಂಘಟನೆ ಒಂದು ಕಾರಣ ಹೇಳ್ತೀರಾ?
ನಿಮ್ಮ ಪಕ್ಷ ಮುಂದೆ ಒಂದು ಸ್ಟೇಟ್ ಅಲ್ಲಿ ಬರಬಹುದು ಅಧಿಕಾರಕ್ಕೆ ಈ ಸಲ ಬರುವಂತದ್ದು ನೂರು ಚಾನ್ಸಸ್, ಯಾಕಂದ್ರೆ ಇವರು ಒಡೆದಾಡ್ತಾರೆ ಕಾಂಗ್ರೆಸ್ ಒಂದು ಭವಿಷ್ಯ ಇದೆ, ಕಾಂಗ್ರೆಸ್ ಬರ್ತದೆ ನಮ್ಮ ಮೇಲೆ ಮಿನಿಸ್ಟರ್ ಅಂತೂ ಗ್ಯಾರಂಟಿ ಆಯ್ತದೆ. ಓಕೆ ಸರ್, ನೀವು ರಾಜಕೀಯ ವೃತ್ತಿಯನ್ನು ಮುಂದುವರಿಸ್ಬೇಕು ಅನ್ಕೊಂಡಿದ್ದೀರ? ನಮ್ಗೆ ತೃಪ್ತಿ ಕಟ್ಕೊಂಡಿದ್ರೆ ಮುಂದುವರ್ಸೋಣ ಅಂತ ಇದ್ರೆ ಅಕಸ್ಮಾತ್ ಇಲ್ಲ ನಮ್ಗೆ ಸಾಕು ಅನಿಸ್ತದೆ. ನೀವು ವೈಯಕ್ತಿಕವಾಗಿ ಬಡವರಿಗೆ ಏನಾದ್ರು ಸಹಾಯ ಮಾಡ್ತೀರಾ? ನಮ್ ಕಾಲ ಆದಷ್ಟು ಏನಾದ್ರೂ ಕಷ್ಟ ಸುಖ ಅಂತ ಬಂದವ್ರು ನಮ್ ಸಹಾಯ, ಅಥವಾ ಹೊರಗಡೆ ಒಂದು ಆಕ್ಸಿಡೆಂಟ್ ಆದಾಗ ಆಗಲಿ ಬಡವರಾಗಲಿ ಒಂದು ಮದುವೆ ಕಾರ್ಯಗಳು ಆರ್ಥಿಕವಾಗಿ ಹುಡುಗರು ಅದು ಇದು ಏನಾದ್ರು ಫೀಸ್ ಗೀಸ್ ಇದ್ದಾಗ ಕೊಡೋದು. ನಮ್ ಕಾಲ ಆದಷ್ಟು, ನಾವೇನಂತ ಶ್ರೀಮಂತರ ಅಲ್ಲ, ನಮ್ ಕಾಲ ಅದು ನಾವು ಅಂಗನವಾಡಿಗಳಿಗಿಂತ ಅಂಗನವಾಡಿ ಅಂದ್ರೆ ತಾಲೂಕ್ ಪಂಚಾಯತಿಯವರಿಗೆ ಬರುತ್ತೆ ಅದ್ರದ್ದು ಸಂಪೂರ್ಣ ಜೊತೆ. ಸ್ಕೂಲ್ ಮತ್ತೆ ಸ್ಕೂಲ್ ಸ್ಕೂಲ್ಗೆ ಆದಷ್ಟು ನಮ್ಮ ಸ್ಕೂಲ್ ನಮ್ಮ ಊರಲ್ಲಿ ಚೆನ್ನಾಗಿತ್ತು. ಅಂದ್ರೆ ನಿಮ್ಮ ಕ್ಷೇತ್ರದಲ್ಲಿ ಇವಾಗ ನಮ್ಮೂರಲ್ಲಿ ಎಲ್ಲ ಕಡೆ ಚೆನ್ನಾಗಿದೆ, ನಮ್ಮ ಕ್ಷೇತ್ರದಲ್ಲಿ ಮಾತ್ರ ಸ್ಕೂಲ್ ಎಲ್ಲೂ ಟೀಚರ್ದಾಗಲಿ ಸ್ಕೂಲ್ಗಳಾಗಲಿ ಯಾವುದೂ ಪ್ರಾಬ್ಲಮ್ ಇಲ್ಲ. ನೀವು ಸ್ಕೂಲ್ಗಳಿಗೆ ಏನಾದ್ರೂ ಮನೋರಂಜನಾ ಕಾರ್ಯಕ್ರಮಗಳು ಅದೆಲ್ಲ ಮಾಡ್ತಾ ಇದೀವಿ, ಅದೇ ಕಲ್ಚರಲ್ ಬಿಸಿ ಡ್ರಾಮಾ ಅದು ಇದು ಆಟದಲ್ಲಿ ಎಲ್ಲ ಫಂಕ್ಷನ್ ಅಟೆಂಡ್ ಮಾಡಿ ನಮ್ಮ ಕಲ ಅವರಿಗೆ ಸ್ಪೋರ್ಟ್ಸ್ ಕೂಡ ಬರ್ತಿದ್ದಾರೆ ಆರೋಗ್ಯ ದೃಷ್ಟಿಯಿಂದ ಮಾಡಿಸ್ಕೊಡ್ತಾ ಇದ್ದೀನಿ. ಮತ್ತೆ ಇನ್ನೇನೇನು ಮಾಡಿದ್ರು ಸರ್ ತಾವು ನಮ್ಮ ಕ್ಷೇತ್ರಕ್ಕೆ? ಅಂದ್ರೆ ಬೇರೆ ಕಡೆಯಿಂದ ಏನಾದರೂ ಕಷ್ಟಪಟ್ಟು ಗುದ್ದಾಟ ಮಾಡಿ ನಮ್ಮ ಕ್ಷೇತ್ರಕ್ಕೆ ಬೇಕೇ ಬೇಕು ಅಂತ ತರಿಸ್ಕೊಂಡಿದ್ದೀವಿ. ಅದೇ ಎಮ್ ಎಲ್ ಎ ಮುಖಾಂತರ ಮಾಡ್ಸೋಕ್ಕೆ ಇದೆಲ್ಲ ಮಾಡಿ ನಮ್ಮ ಎಮ್ ಎಲ್ ಎ ಮುಖಾಂತರ ಈಗ ಕೆರೆ ನೀರು ತುಂಬ ಇಂಪಾರ್ಟೆಂಟ್ ನಮ್ಮಲ್ಲಿ ವಾಟರ್ ಕಡಿಮೆ ಎಲ್ಲ ಅಂತರ್ಜಲನೇ ಕಾಯ್ಕೊಂಡು ಅದು ಕೆರೆಗಳು ತುಂಬಿಸೋದು ಮಾಡಿದ್ವಿ. ಅದಲ್ಲದೆ ಕುಡಿಯೋ ನೀರು ಕಬಿನಿಂದ ಕುಡಿಯೋ ನೀರು ಕಬಿನಿಂದ ಕುಡಿಯೋ ತಾಲೂಕು ಪೂರ್ತಿ ಬರಂಗೆ ಎಮ್ ಎಲ್ ಎ ಮಾಡಿದ್ರೆ ಅದನ್ನೆಲ್ಲ ಒಂದು ಎಮ್ ಎಲ್ ಎ ಮುಖಾಂತರ ನಮ್ದಲ್ಲ ಅದು ನಮ್ಗೆ ಸಿಂಪಲ್ ಅಲ್ಲ. ಅವ್ರ ಮಾರ್ಗದರ್ಶನದಲ್ಲಿ ಒತ್ತಡದ ಮೇಲೆ ನಮ್ಗೆ ಈಗ ಕೆರೆ ತುಂಬಿಸೋದಂತೂ ಮೇನ್ ನಾವುಗಳು ಅವ್ರಿಗೆ ಹೇಳಿ ನಮ್ಮಲ್ಲಿ ಅಂತರ್ಜಲ ಇಲ್ಲ ನೀರಿಲ್ಲ ಕೆರೆ ತುಂಬಿಸ್ರೆ ಅಂತ ಬಚಾವ್ ಆಗ್ಬೋದು ಅಂತೇಳಿ ನಮ್ಮ ಊರಿಗೆ ಅಂದ್ರೆ ನಮ್ಮ ಇದಕ್ಕೆಲ್ಲ ಆಗಷ್ಟು ನಮ್ಮ ಇದಾಗುತ್ತೆ ಕುಡಿಯೋ ನೀರು ಅವರೇ ಜಾಸ್ತಿ ಎಮ್ ಎಲ್ ಎ ಇಂದಾನೆ ನಮ್ಮಲ್ಲಿ ಕೆಲಸ ನಮ್ದು ನಮ್ಮ ಕೈ ಅಂತ ಅವ್ರ ಮಾರ್ಗದರ್ಶನದಲ್ಲೇ ನೀವು ಎಲ್ಲದಕ್ಕೂ ಯಾಕಂದ್ರೆ ನಮ್ಮ ಫ್ರೆಂಡ್ಸ್ ಎಲ್ಲ ತೃಪ್ತಿ ಪಡಿಸಕಾಲ ಜನಗಳನ್ನ ಎಮ್ ಎಲ್ ಎ ಆದ್ರೂ ಆಗಲ್ಲ ಆದ್ರಿಂದ ಅವರಿಂದ ಸ್ಮಶಾನ ಅಭಿವೃದ್ಧಿಗಳು ಈಗ ಮೊನ್ನೆ ಒಂದು ಎಸ್ ಸಿ ಬಿದಲ್ಲಿ ಒಂದು ಅಳತೆ ಮಾಡಿಸ್ತೇವೆ ಸ್ಮಶಾನ ತೆರಕ್ನಾಂಬಿ ಸೆಕೆಂಡ್ ಅಂತ ಅಲ್ಲಿ ಮಾಡಿಸ್ಕೊಟ್ಟು ಒಂದು ಅಳತೆ ಜಾಗ ಮಾಡಿ ಬಿಡಿಸ್ಕೊಟ್ಟು ಸುಮಾರು ಕಡೆ ಎಲ್ಲ ಕ್ಲೀನ್ ಮಾಡಿಸಿ ಇಲ್ಲಿಗೂ ಒಂದು ದಾರಿ ಬಿಡಿಸ್ಕೊಟ್ಟು ತೆರಕ್ನಾಂಬಿ ಒಂದು ಮೂರನೇ ಬ್ಲಾಕ್ ಒಂದು ಸರ್ಕಾರದ ಜಮೀನಲ್ಲಿ ಅಥವಾ ಸರ್ಕಾರದ ಜಾಗದಲ್ಲಿ ಅನೈತಿಕವಾಗಿ ಕಟ್ಕೊಂಡಿರ್ತಾರಲ್ಲ ಅದನ್ನ ತೆರವುಗೊಳಿಸಿ ಸರ್ಕಾರಕ್ಕೆ ಫ್ರೀ ಮಾಡ್ಕೊಟ್ಟಿದ್ದಾರೆ. ಸರ್ಕಾರಕ್ಕೆ ಅಂದ್ರೆ ಈ ಪಂಚಾಯತಿ ವ್ಯಾಪ್ತಿ ಬರೋದನ್ನ ಜನಗಳಿಗೆ ಹಂಚಿದೀವಿ. ಸರ್ಕಾರಕ್ಕೆ ಅಂದ್ರೆ ಕೆರೆ ಮತ್ತೆ ಇದು ಈಗ ಒಂದು ಗೌರ್ಮೆಂಟ್ ಏನಾಗಿತ್ತು ಅದನ್ನೆಲ್ಲ ಜನಗಳಿಗೆ ಆಶ್ರಯ ಹಂಚಿಕೊಂಡಿದ್ದೀವಿ. ಗೌರ್ಮೆಂಟ್ ಕೆರೆ ಇರೋದನ್ನೆಲ್ಲ ಅದನ್ನ ಮಾಮೂಲಿ ಈಗ ಒತ್ತುವರಿ ಬಿಡಿಸಿ ಬಿಡಿಸಿದ್ದಾರೆ ಸರ್. ನಿಮ್ಮನ್ನ ಗೆಲ್ಸಿರಂತ ಜನತೆಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ನಾವು ಅವ್ರಿಗೇನಂದ್ರೆ ಅವ್ರು ನಮ್ಮನ್ನೇನು ನಮ್ಮ ಮೇಲೆ ಒಂದು ಅಭಿಮಾನ ಇಟ್ಟು ನಾವು ಗೆಲ್ಲಿಸಿದ್ದಾರೆ ಅವ್ರಿಗೆ. ನಮ್ಮ ಕಾಲ ಈ ಕುಡಿಯೋ ನೀರಾಗಿರ್ಬೋದು ಲೈಟ್ ಅಂತೂ ಕರೆಂಟ್ ನಮ್ಮ ಕೈಲಿ ಬರಲ್ಲ, ನಮ್ಮ ಕೈ ನೀರು ಕುಡಿಯೋ ನೀರು ಹೆಚ್ಚಿನ ಆದ್ಯತೆ. ಅದು ಬಿಟ್ಟರೆ ಒಂದು ನಾವು ಶೌಚಾಲಯದ ಇಂಪಾರ್ಟೆಂಟ್ ಯಾವ ಹುಡುಗೋದ್ರು ಮೊದಲು ಅದು ಹೇಳೋದು ಜನಗಳಿಗೆ ತಿಳಿಯ ಆರೋಗ್ಯ ಕಾಪಾಡೋದು ಮೇಲೆ ಇಂಪಾರ್ಟೆಂಟ್ ಮೊದಲನೇ ಒಂದು ಇದು ನಮ್ದು ಜನಗಳ ನೈವರ್ಮಲ್ಯ ಕಾಪಾಡ್ಕೊಂಡು. ಆಮೇಲೆ ಏನು ಈಗ ಒಂದು ನಮ್ಮ ಅಲ್ಲಿ ಒಂದು ಬಿತ್ತನೆ ಬೀಜ ಈಗ ಬರ್ತಾ ಮಳೆ ಬಿದ್ದ ಕಾಲಕ್ಕೆ ಜಲ್ದಿ ಇನ್ ಟೈಮ್ ಅಲ್ಲಿ ಅವ್ರಿಗೆ ಬಿತ್ತನೆ ತಲುಪಬೇಕು, ಸೀಡ್ಸ್ ಅನ್ನು ತಲುಪಿಸಿದ್ರು ಅವ್ರಿಗೆ ಏನು ನಿಯಮ ಆಗ್ಬೋದು ಆ ರಸಗೊಬ್ಬರಗಳು ತಲುಪಿಸುವಂತ ಯುವಜನಕ ಅಂತ ಹೇಳಿದ್ರೆ ಅವರು ಯುವಜನತೆ ಮುಂದೆ ಬಂದಾಗ ರಾಜಕೀಯ ಇದಾಗದು ಒಂದು ಒಳ್ಳೆ ಪ್ರವೃತ್ತಿ ಬೆಳೆಯೋದು. ನಾ ಈ ಏಜ್ ಆಗಿರೋದು ಹುಡುಗರು ಬಂದಾಗ ಯುವಕರು ಬಂದ್ರೆ ಒಂದು ರಾಜಕೀಯದ ಏನೋ ಒಂದು ಚೇಂಜಸ್ ಆಗ್ತದೆ ಅಂತ ನನ್ನ ಒಂದು ಭಾವನೆ. ಇವಾಗ ವರ್ತಮಾನ ರಾಜಕೀಯದ ಬಗ್ಗೆ ಏನ್ ಅನ್ಸುತ್ತೆ ಸರ್ ನಮಗೆ? ನಮ್ಮ ಸ್ಟೇಟಲ್ಲಿ ನಡೀತಿರೋ ರಾಜಕೀಯ ಬಗ್ಗೆ ನಮ್ಮ ಸ್ಟೇಟಲ್ಲಿ ನಡೀತಿರೋ ರಾಜಕೀಯ ನೋಡಿದ್ರೆ ಒಂಥರ ಏನು ಇದು ನಾಲ್ಕೂವರೆ ವರ್ಷದಿಂದ ನಾವು 45 ಥರ ಇದು ನಡೀತಾರೆ. ಏನು ಯಾವತ್ತೇನೋ ಒಂದು ಇದೆಯಾ ನಿಮ್ದೇ ಯಾವ್ದಾರು ಒಂದು ತಿಂಗಳ ರಾಜ್ಯ ಆಡಿದಾರೆ ಯಾರು ಒಂದಿನ ಯಾರು ನಿಮ್ದೇ ಕುದಿದಾರೆ ರಾಜಕೀಯದಲ್ಲಿ ಇವತ್ತು ಯಾರಿದ್ದಾರೆ ಯಾರಿಲ್ಲ ಅಂತಿಲ್ಲ. ಇದು ಒಂಥರ ಹೇಸಿಗೆ ರಾಜಕೀಯ ಅನ್ನೋ ಥರ ಇದು ಬರ್ತದೆ, ಯಾರೂ ಇದಿಲ್ಲ ಯಾರು ಇದಿಲ್ಲ.
ಓಕೆ ಸರ್, ಇದ್ರ ಸುಧಾರಣೆ ಮಾಡ್ಬೇಕಂದ್ರೆ ಏನಾಗ್ಬೇಕು ಸರ್? ಅದೇ ಯುವ ಜನತೆ ಮುಂದೆ ಬಂದಾಗ ಮಾತ್ರ ಯುವಕರು ಬರ್ಬೋದು, ವಿದ್ಯಾವಂತ ಯುವಕರು ಅದರಲ್ಲೂ ವಿದ್ಯಾವಂತ ಯುವಕರು ಬರ್ಬೋದು, ಸುಮ್ಮನೆ ಎಲ್ಲರೂ ಬಂದ್ರಾಗಲ್ಲ, ವಿದ್ಯಾವಂತ ಬಂದ್ರೆ ಮಾತ್ರ. ನಾವು ಅದನ್ನೇ ಕೇಳ್ಬೇಕಂತಿದೀವಿ, ಈ ರಾಜಕೀಯ ಪ್ರವೇಶ ಮಾಡ್ಬೇಕಂದ್ರೆ ಸಾಮಾನ್ಯ ಜ್ಞಾನ, ಶೈಕ್ಷಣಿಕ ಸಾಮಾನ್ಯ ಜ್ಞಾನ ಎಜುಕೇಶನ್ ಇವತ್ತು ಹಿಂದೆ ನಮ್ಮ ಕಾಲಕ್ಕೆ ನಮ್ಗೆ ಸಾಕು ನಮ್ಮ ಎಜುಕೇಶನ್ ಅವತ್ತಿಗೆ, ಇವತ್ತಿನ ಮಾತ್ರ ಒಳ್ಳೆ ಎಜುಕೇಶನ್ ಇದ್ದವನು ಮಾತ್ರ ರಾಜಕೀಯ ಅಲ್ಲ. ಯಾಕಂದ್ರೆ ನನ್ನ ಒಂದು ಇದು ಇಲ್ದೇನು ಬರಲೇಬಾರ್ದು, ಈಗ ನಮ್ಮ ಇಲ್ಲಿ ಲೆಕ್ಕನೆ ನಾವು ಎಲ್ಲರೂ ತಿಳ್ಕೊಳಕ್ಕೆ ನಾನು ಹೇಳೋದು ಏನೋ ನಮಗೆ ಒಂದು ಅನುಭವದ ಮೇಲೆ ನಾವು ಹೋಗ್ತಾ ಇರೋದು. ಅದೇ ಎಜುಕೇಟೆಡ್ ಒಂದು ಹುಡುಗರು ಬಂದಾಗ ಇವಕ್ಕೆ ಬಂದಾಗ ಎಜುಕೇಟೆಡ್ ಆಗಿರ್ತಾನೆ ಎಲ್ಲ ತಿಳ್ಕೊಳ್ತಾನೆ, ನಮ್ಗೆ ಅನುಭವದ ಮೇಲೆ ರಾಜಕೀಯ ಎಲ್ಲ ಥರನೂ ಇರುತ್ತೆ. ಆದರೆ ಯುವಕರು ಬಂದರೆ ಮಾತ್ರ, ಯುವಕ ವಿದ್ಯಾವಂತ ಯುವಕರು ಬಂದಾಗ ದೇಶ ಗ್ಯಾರಂಟಿ ಅಭಿವೃದ್ಧಿ ಆಗಿದೆ. ನಿಮ್ಮ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರುವಂತ ಸದಸ್ಯರೆಲ್ಲ ಕೂಡಿ ನೀವು ವರ್ಕ್ ಮಾಡ್ತೀರಾ ಅಥವಾ ನಮ್ಮ ಈ 21 ಮಾತ್ರ ಭಾರಿ ಕಾಂಬಿನೇಷನ್ ಚೆನ್ನಾಗಿದೆ. ಅದ ಒಂದು 6 ಜನ ಬಿಜೆಪಿ ಇರ್ಬೋದು, 15 ಜನ ಕಾಂಗ್ರೆಸ್ ಇರ್ಬೋದು, ಯಾವುದೇ ವಿಧವಾದ ಒಂದು ಇದಿಲ್ಲ. ಫಂಡ್ಸ್ ಹಂಚಿಕೆ ಆಗಲಿ, ಒಂದು ಏರಿಯಾ ಇದಾಗಲಿ, ಅಥವಾ ಒಂದ್ ಕಡೆ ಕೆಲಸ ಆಗಿಲ್ಲ, ಒಂದ್ ಕಡೆ ಜಾಸ್ತಿ ಏನೋ ಮಾಡಿ ನೀವು ಆ ಕಡೆ ಅನ್ನೋದ್ರಲ್ಲಿ ಒಗ್ಗಟ್ಟು ಚೆನ್ನಾಗಿದೆ. ಇಲ್ಲಿ ಪಾರ್ಟಿ ಬೇರೆ ಕೆಲಸ ಮಾಡೋದು ಎಲ್ಲರೂ ಅದ್ರಲ್ಲಿ ಮಾತ್ರ ನಾವು ಅಪ್ರಿಷಿಯೇಟ್ ಮಾಡ್ಬೇಕು. ನಮ್ಮ ಲೆಕ್ಕದಲ್ಲಿ ಇದು ಫಸ್ಟ್ ಅಂತ ನನ್ನ ಲೆಕ್ಕ 21 ಜನ ಒಗ್ಗಟ್ಟು ಸರ್. ನೀವು ಮತ್ತೆ ಬೇರೆ ದೇವಸ್ಥಾನಗಳ ಏನಾದರೂ ಮಾಡಿಸ್ಕೊಟ್ಟಿದ್ದೀರಾ? ಹಾಂ, ನಾವು ನೋಡಿ ಈಗ ಲಕ್ಷ್ಮೀವರಸ್ವಾಮಿ ದೇವಸ್ಥಾನ ನಮ್ಮೂರಿಗೆ ನೋಡ್ಬೋದು ಫಸ್ಟ್ ಬಂದಾಗ, ಅದಕ್ಕೆ ನಾವೆಲ್ಲ ಕಲೆಕ್ಟ್ ಮಾಡಿ 10 ಲಕ್ಷ ಮಾಡಿ, ಇನ್ನೂ 10 ಲಕ್ಷ ಮ್ಯಾಚಿಂಗ್ ಗ್ರ್ಯಾಂಟ್ ಧರ್ಮಸ್ಥಳದವರಿಂದ. ಆ 20 ಲಕ್ಷ ರೂಪಾಯಿ ಅದು ಎಲ್ಲ ಒಳ್ಳೆ ಅಭಿವೃದ್ಧಿ ಆಗಿ ತೇರು ನಡೆದಿದೆ. 3 ವರ್ಷದಿಂದ ಭಾರಿ ತೇರು ನಡೆದಿದೆ. ಅದು 20 ಲಕ್ಷ ರೂಪಾಯಿ ಇದು ಮಾಡಿ ಕೆಲಸ ಮಾಡಿ, ಅದಲ್ಲದೆ ತ್ರಿಯಮೃತಿ ಎಮ್ ಎಲ್ ಎ ಅವರು 2 ಕೋಟಿ ರೂಪಾಯಿ ಸೇರೋದು. ಇದು ನಮ್ಮೂರಲ್ಲಿ ಇನ್ನೂ 2-3 ದೇವಸ್ಥಾನಕ್ಕೆ ಒಂದು 20 ದೇವಸ್ಥಾನ ಇದೆ, 20 ದೇವಸ್ಥಾನ ದೇವಸ್ಥಾನ ಅಂತ, ಅಲ್ಲಿ ಒಂದು ಛತ್ರ ಮಾಡ್ಬೇಕು ಅಂತ ಈಗ ಫೌಂಡೇಶನ್ ಮಾಡ್ತಾ ಇದ್ದೀವಿ. ಅಂಡೇಗೌಸ್ವಾಮಿ ದೇವಸ್ಥಾನ ಅದನ್ನು ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದೀವಿ. ದೇವಸ್ಥಾನ ಅಂತೂ ನಾವು ಸಾಕಷ್ಟು ಮಾಡಿದ್ದೀವಿ ನಮ್ಮೂರಲ್ಲಿ. ನಮ್ಮೂರದ ಅಕ್ಕಪಕ್ಕದವ್ರಿಗೂ ಏ ಆರಾಧನಾ ಕಮಿಟಿಲಾಗಲಿ 50,000 ಒಂದು ಇದೊಂದು ಎಲ್ಲ ತ್ರಿಯಂಬಗದ ಪಕ್ಕದಲ್ಲಿದೆ, ಹಳ್ಳಿ ಹಳ್ಳಿನೆಲ್ಲ ಕೇಳಿದಾಗೆಲ್ಲ ಎಮ್ ಎಲ್ ಎಂದಾಗಿರ್ಲಿ ಇನ್ನೊಂದಾಗಿರ್ಲಿ ದೇವಸ್ಥಾನಕ್ಕೆ ಅದಷ್ಟು ನಮ್ಮ ಕೈ ಏನಿರುತ್ತೆ, ನಮ್ಮ ವ್ಯಾಪ್ತಿ ಮೀರುವಾಗಲ್ಲ. ನಮ್ಮ ವ್ಯಾಪ್ತಿಯಲ್ಲಿ ಏನಿದೆ ಅದನ್ನ ಎಮ್ ಎಲ್ ಎ ಮುಖಾಂತರ ನಾವು ಮಾಡ್ಬೇಕಾದ್ರೆ ಏನಿದ್ರೆ ನಮ್ಮ ಫಂಡ್ಸ್ ಆಗಲ್ಲ, ಎಮ್ ಎಲ್ ಎ ಜೊತೆಗೇನೆ ಹೋಗ್ಬೇಕು ನಾವು. ಹಾಗಾದ್ರೆ ಎಮ್ ಎಲ್ ಎಂ ಪಿ ಜೊತೆಗೆ ಹೋದಾಗ ನಮ್ಗೊಂದು ಈಗ ನಾವೇನಾರ ಈ ಸರ್ಕಾರ ಅವ್ರ ಸರ್ಕಾರ ಸರ್ಕಾರದಿಂದ ನಾವು ಮಾಡ್ಬೇಕಾದ್ರೆ ಜನಗಳಿಗೆ ನಾವು ಜೊತೆ ಮಾಡ್ತಾ ಇದ್ದೀರಾ. ಹಾಗಾಗಿ ಜನತೆ ಒಂದು ಉದ್ದಾರ ಮಾಡೋ ನಿಟ್ಟಿನಲ್ಲಿ ಶ್ರಮಿಸ್ತಾ ಇದೆ. ನಮ್ಗೆ ಜನಗಳು ಬಂದ್ರು ನಮ್ಗೆ ಓಟ್ ಕೊಟ್ರು, ನಮ್ಗೆ ಮೊದ್ಲಿಂದ ಅಷ್ಟೇ ಓಡ್ಗಿಲ್ಲ. ನಮ್ಮ ಅನ್ಎಕ್ಸ್ಪೆಕ್ಟೆಡ್ ಬಂದು ನಮ್ಗೆ ಜನರಲ್ ಆಯ್ತು, ಜಿಲ್ಲಾ ಪಂಚಾಯತ್ ನಿಂತ್ಕೊಂತ ಏನಿರ್ಲಿಲ್ಲ ನಮ್ಮಲ್ಲಿ, ಜನರಲ್ ಆಯ್ತು. ನಾವು ಟಿಕೆಟ್ ಆಕಾಂಕ್ಷಿನೇ ಅಲ್ಲ, ಎಲ್ಲಿ ಇಷ್ಟ ಈಗ ಒತ್ತಿನ ರಾಜಕೀಯ ಗೊತ್ತಲ್ಲ, ಹಣ ಹಾಕೊಂಡು ನಾವೇನ ಅಂತ ಇದಲ್ಲ. ಅದನ್ನ ಎಕ್ಸ್ಪೆಕ್ಟ್ ಆಗಿ ಮೇಲೆ ಅವ್ರು ನಿಂತ್ಕೊ ಅಂತ ಹೇಳಿದ್ರು ಆಗೋಯ್ತು. ಅದ ಜನರಲ್ಲಿ ನಮ್ದು ಹೈಯೆಸ್ಟ್ ಲೀಡಿಂಗು ಯಾವಾಗಲೂ ಅಷ್ಟೇ. ನಮ್ಮ ಹೋಗ್ಲಿ ನಮ್ಮ ಕ್ಷೇತ್ರ ಸಮಾಸಮ ಭಾರಿ ಫೈಟ್ ನಮ್ದು. ಹೋದಾಗ ಜೆ ಪಿ ಎಂ ಬರ ಇದ್ದವ್ರು ವಿರುದ್ಧ ನಿಂತಿದ್ದೆ. ಹೋದ್ಸಲ ಅವ್ರು ಈ 3 ಕ್ಷೇತ್ರದಲ್ಲಿ ಗೆದ್ದಿರ್ತಾರೆ. ಯಾವ ಒಂದು ಸಿಟಿ ತುಂಬಾ ದೂರದಲ್ಲಿ ಒಂದು 60-70 ಕಿಲೋಮೀಟರ್ ಅಥವಾ 100 ಕಿಲೋಮೀಟರ್ ದೂರದಲ್ಲೇ ಹೋಗಿ ವಾಸವಾಗಿರ್ತಾರೆ. ಇದರಿಂದ ಕ್ಷೇತ್ರದ ಜನರ ಕಷ್ಟಗಳನ್ನ ನಿವಾರಣೆ ಮಾಡಕ್ ಆಗತ್ತ? ಆಗಲ್ಲ, ಹೊರಗಡೆ ನಾವು ಅಲ್ಲೇ ಹೋಗ್ಲಿರೋರು ನಮ್ಮೂರಿಗೆ ನಾವು ಗೆದ್ದದ 1,100 ಚಿಲ್ ರೋಡ್ ನಮ್ಮ ಲೀಡಿಂಗ್ ನಮ್ಮೂರಲ್ಲಿ ಗೆಲ್ಬೇಕಾದ್ರೆ ಅದೊಂದು ಕಾರಣ. ಹಂಗಾಗಿ ಅಲ್ಲಿ ಸ್ಥಳೀಯವಾಗಿ ವಾಸವಿದ್ದು ಅವರಂತ ಹೊರಗಡೆ ಇದ್ರೆ ಏನು ಪ್ರಯೋಜನ? ಈಗ ಬೆಳಗ್ಗೆ ಗಲಾಟೆ ಇದ್ರೆ ಬರ್ತಾರೆ ಮನೆ ಮುಂದಕ್ಕೆ, ಅವ್ರಿಗೆ ಎಲ್ಲ ತರದ ಒಂದು ಸ್ಟೇಷನ್ ಇರೋದು, ಒಂದು ನೀರಿನ ಇರೋದು, ಎಲ್ಲಕ್ಕೂ ಬಾಯಿ ಹತ್ರ ಮಾತ್ರ ಮತ್ತೆ ಸಣ್ಣ ಪುಟ್ಟ ಜಗಳಗಳು ಬರ್ತವೆ ನಮ್ಗೆ. ಖಂಡಿತ ನಿಮ್ಮ ರಾಜಕೀಯವಾಗಿ ಕಾಲು ಎಳೆಯುವಂತವ್ರು ಇದ್ದಾರೆ ಸರ್? ನಮ್ಮ ನಮ್ಮಲ್ಲಿ ಏನು ನನ್ಗೇನಂತ ಇದ್ದೀನಿ ಅಂತ ನಮ್ಮ ಕಂಡು ಒಂಥರ ಒಳ್ಳೆ ಭಾವನೆ ಇದೆ, ಪರವಾಗಿಲ್ಲ ಅನ್ನಿಸ್ಕೊಂಡಿದ್ದೀವಿ. 40 ವರ್ಷದಿಂದ ರಾಜಕೀಯದಲ್ಲಿ ಬಂದಿದ್ದೀರಿ ಅಂತ ಹೇಳಿದ್ರೆ ನೀವೊಂದು ಹಿರಿಯರಾಗಿದ್ದೀರಿ. ನಮ್ಮ ಕಂಡ್ರೆ ಯಾರು ಅಂತ ಇದೆ ಎಲ್ಲಾದ್ರೂ, ಯಾಕಂದ್ರೆ ನಮ್ಗೆ ನಿಂತಿದ್ದವನು ಈ ಎಮ್ ಎಲ್ ಎ ನಿಂತಿದ್ದ, ಜಿಲ್ಲಾ ಪಂಚಾಯತ್ ಗೆದ್ದಿದ್ದೆ, ನಾವೇನಷ್ಟು ಸುಲಭವಾಗಿ ಗೆಲ್ಲಕ್ಕೆ ಆಯ್ತಿರಲಿಲ್ಲ ಪಾರ್ಟಿ. ನಮ್ಮ ಒಂದು ಒಳ್ಳೆ ತಮ್ಮ ಎಮ್ ಎಲ್ ಎ ಸಪೋರ್ಟು ಜನಗಳಂತೂ ಹೆಚ್ಚಿನ ಹೆಚ್ಚಿನ ಕ್ರೆಡಿಟ್ಸ್ ಮಾಧ್ಯಪ್ರಸಾದ್ಗೆ ಸಲ್ಲಬೇಕು. ಯಾಕಂದ್ರೆ ನಾವು ಟಿಕೆಟ್ ಆಗ್ತಿ ಅಲ್ವಲ್ಲ, ನಮ್ಮ ಒಂದು ಒಳ್ಳೆ ತನ ನೋಡಿ ನಮ್ಮದು ಫಾಲೋಯರ್ಸ್ ಅಂತಲೇ ಕೊಟ್ಟಿದ್ದೀವಿ ಸರ್. ಎಷ್ಟೆಲ್ಲ ಮಾಡಬೇಕಿದ್ದಾರೆ.